Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ಮತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಹೇಗಪ್ಪ ಪಲ್ಯ ಮಾಡೋದು, ಒಳ್ಳೆ ಕಾಂಬಿನೇಷನು, ಸಿಂಪಲ್ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಾಗುತ್ತೆ. ಈಗ 2 ಟೇಬಲ್ ಸ್ಪೂನು ಎಣ್ಣೆಯನ್ನು ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಇವಾಗ ಬೆಂಡೆಕಾಯಿ ನೋಡಿ ಹೇಗೆ ಸ್ಲಿಟ್ ಮಾಡಿದ್ದೀನಿ, ಎಳೆದಲ್ವ, ಅದರದ್ದು ಒಂಥರ ಲೋಳೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಅಷ್ಟೊತ್ತು ತನಕ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅಂದರೆ ತುಂಬ ಹೊತ್ತಲ್ಲ, ಒಂದು 4 to 5 minutes ಫ್ರೈ ಮಾಡಿದ್ರೆ ನೋಡಿ ಎಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಇದಾಯಿತು, ಸಪ್ರೇಟಾಗಿ ಸಪ್ರೇಟಾಗಿ ಆಗ್ಬಿಡ್ತು. ಹೌದಾ? ಈಗ 1 tablespoon ಎಣ್ಣೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಕಾಯತ್ಲು ಅದು 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ 5 to 6 ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋದು ರಿಂಗ್ಸ್ ಹಾಕ್ಕೊಳ್ಳಿ. ಅದೆಲ್ಲ ಒಟ್ಟಿಗೆ ಎರಡು ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿ ಎಣ್ಣೆಯಲ್ಲಿ. ನೋಡಿ ಆಗ್ತಾ ಬಂತು. ಹೌದಾ? ಈಗ ಸ್ವಲ್ಪ ಸ್ಕ್ವೀಸ್ ಆದರೆ ಸಾಕು, ಯಾಕಂದರೆ ಇವಾಗ ಅದು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಬೇಕಾದ್ರೆ ಅದು ಇದಾಗುತ್ತೆ. ಈಗ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡೋದು, ಮತ್ತು ನಾನು ಅದು ಕ್ಯಾಪ್ಸಿಕಮ್ ಬೀಜ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಅದರಲ್ಲಿ. ಈಗ ಎರೋಮೆಟಿಕ್ ಆಗೋ ತನಕ ಚೆನ್ನಾಗಿ 1 minute ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಅದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿ ಬಂತು ನೋಡಿದ್ರಲ್ಲ. ಈಗ ಅದಕ್ಕೆ 1/3 cup ನಾನು ಕೇರಳ ಆನಿಯನ್ಸ್ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ನಾನು ಯಾವತ್ತೂ ಪ್ರಿಫರ್ ಮಾಡ್ತೀನಿ ಕೇರಳ ಆನಿಯನ್ಸ್ ಹಾಕೋದು, ಯಾಕಂದರೆ ತುಂಬ ಒಳ್ಳೆ ಅರೋಮ್ಯಾಟಿಕ್ ಆಗುತ್ತೆ, ಅದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಅರೋಮೆಂಟ್ ನೋಡಿ, ಇವಾಗ ಆನಿಯನ್ಸ್ ಇವಾಗ ಟ್ರಾನ್ಸ್ಲೂಸೆಂಟ್ ಆಯಿತು, ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ 2 pinch ಹಿಂಗ್ ಪೌಡ್ರ್ ಹಾಕಿ ಆಯ್ತಲ್ಲ. ಈಗ ಒಂದೇ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಸುಮ್ಮನೆ ಅಲಂಕಾರಕ್ಕೆ ಹಾಕೋದು ನಾವು, ಅಂದರೆ ಒಂದು ಫೋಟೋದಲ್ಲಿ ಚೆನ್ನಾಗಿ ಬರುತ್ತೆ, ಮತ್ತು ಒಂದು ಮತ್ತು ಬೇರೆ ಏನಿಲ್ಲ ಇದು ಹಾಕೋ ಪರ್ಪಸ್ಸು. ಹಾಗೆ 1 cup ಇದು ಬೆಂಡೆಕಾಯಿ ಹೇಗೆ ಕಟ್ ಮಾಡಿದ್ದೀನಿ ಅದೇ ಥರ ಇದನ್ನು ಕಟ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ಮು, ದೊಣ್ಣೆ ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟು, ಅಂದರೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಚೆನ್ನಾಗಿ ಸ್ಟೀರ್ ಕೊಡಿ ಅದನ್ನು ಆ ಮಸಾಲೆನಲ್ಲಿ. ಇವಾಗ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಅದರಲ್ಲಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಒಂದು ಸತಿ ಸ್ಟೀರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಂಬೈನ್ ಆಯಿತು. ಹೌದಾ? ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ, ಯಾಕಂದರೆ ಇದು ಚೆನ್ನಾಗಿ ಕುಕ್ಕಾಗಿ ಬಂದುಬಿಡಲಿ ಅಂತ. ಆಮೇಲಿಂದ ಸ್ವಲ್ಪ ಬೆಂಡೆಕಾಯಿ ಜೊತೆ ಕುಕ್ಕಾದ್ರೂ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸ್ಕ್ವೀಸ್ ಆಗಿ ಕುಕ್ಕಾಗಿ ಬಂದುಬಿಡ್ತು. ಹೌದಾ? ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಕುಕ್ಕಾಗಿದೆ. ಈಗ ಅದಕ್ಕೆ 1/4 teaspoon ಅರಶಿನ ಪುಡಿ ಮತ್ತು 1/4 teaspoon ಬ್ಯಾಡ್ಗಿ ಮೆಣಸಿನ ಪುಡಿ, ಯಾಕಂದರೆ ನಾವು ಆವಾಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದ್ರ ಖಾರ ಬೇಕಾದಷ್ಟು ಇರುತ್ತೆ, ಸಾಕಾಗುತ್ತೆ. ಇದು ಸಿಂಪಲ್ ಕರಿ, ಬಟ್ ದಾಲ್ ಜೊತೆಗೆ ಹಾಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ಚಪಾತಿಗೂ ಹಚ್ಚಿ ತಿನ್ಬೋದು ಇದನ್ನು. ಇವಾಗ ನಾವು ಶ್ಯಾಲೋ ಫ್ರೈ ಮಾಡಿದ್ದೀವಲ್ಲ ಆವಾಗಲೇ ಬೆಂಡೆಕಾಯಿ, ಅದನ್ನು ಹಾಕ್ಕೊಳ್ಳಿ. ನೋಡಿ ಅದ್ರ ಲೋಳೆಗಿಳ ಏನಿಲ್ಲ, ಎಷ್ಟು ಸೆಪ್ರೇಟ್ ಆಗಿದೆ, ಬಟ್ ನೀವು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ ಇದನ್ನು. ಸ್ವಲ್ಪ ಒಂದು 2 ನಿಮಿಷ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ, ಸಾಲ್ಟು ಗಿಲ್ಟು ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ. ಆಮೇಲೆ ಸಾಲ್ಟು ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಈಗ 2 tablespoon ಹಸಿ ತೆಂಗಿನ ತುರಿ ಹಾಕ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ 2 teaspoon, ಮತ್ತು ಮಿಕ್ಸ್ ಕೊಡಿ, ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಸಾಕಾಗತ್ತೆ ಕುಕ್ ಆಗಿರೋದು, ಬಟ್ ಸ್ಟಿಲ್ ನೋಡಿ ಕೆಲವು ಹಸಿ ಕಾಣುತ್ತಲ್ಲ, ಅದಕ್ಕೋಸ್ಕರ ಒಂದು ಮಿಕ್ಸ್ ಕೊಟ್ಬಿಟ್ಟು 2 ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ. ಇವಾಗ ನೋಡಿ ಹೆಂಗಾಗಿದೆ ಅಂತ, ನಿಮಗೆ ಕಲರ್ ಚೇಂಜ್ ಆಗಿ ಕುಕ್ ಆಗಿ ಬಂದಿರೋದು ಗೊತ್ತಾಗುತ್ತೆ. ಹೌದಾ? ಇವಾಗ ಎಷ್ಟು ಚೆನ್ನಾಗಿ ಕುಕ್ ಆಯಿತು ನೋಡಿ. ಒಂದು ಮಿಕ್ಸ್ ಕೊಡಿ ಈಗ, ಆಯ್ತಲ್ಲ. ಈಗ ನಿಮಗೆ ರೆಡಿ ಆಯಿತು, ತುಂಬ ಚೆನ್ನಾಗಾಗುತ್ತೆ ಇದು ಮಾತ್ರ. ಇಂಗ್ರೀಡಿಯೆಂಟ್ಸ್ ಇಷ್ಟು ಸಿಂಪಲ್ ಅಂತ ತಿಳ್ಕೊಬಿಡಿ, ಮಾಡಿ ನೋಡಿ ಒಂದ್ಸತಿ. ರೆಡಿ ಆಯಿತು ಬೆಂಡಿ ಕ್ಯಾಪ್ಸಿಕಮ್ ಪಲ್ಯ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಕೂಡ ಹಾಕಿರ್ತೇನೆ ಪಲ್ಯದ್ದು, ಚೆಕ್ ಮಾಡಿ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.